ನಮಸ್ಕಾರ ಸ್ನೇಹಿತರೆ ನಾನು ಜಯರಾಜ್ ನಾಯ್ಡು ಆಸರೆ ವೃದ್ಧಾಶ್ರಮ ಈ ವ್ಯಕ್ತಿಯ ಹೆಸರು ಪ್ರವೀಣ್ ಅಂಥೇಳಿ ಬೆಂಗಳೂರು ನಗರದ ಕೆ ಪಿ ಅಗ್ರಹಾರ ಪೊಲೀಸ್ನವರು ತಂದುಬಿಟ್ಟಿರ್ತಾರೆ ರಸ್ತೆಯಲ್ಲಿ ಈ ನಡೆಯ ನಡಿಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಇದ್ದಂಥವ್ರನ್ನ ತಂದು ಕೊಟ್ಟಿರ್ತಾರೆ ಸುಮಾರು ಇಲ್ಲಿ ಒಂದು ತಿಂಗಳ ಹಿಂದೆ ಆಯಿತು ಇವರು ವ್ಯಕ್ತಿ ಬಂದು ನಂತರ ಇವರ ಯೋಗಕ್ಷಮ ಎಲ್ಲ ನೋಡಿಕೊಂಡು ಈ ವ್ಯಕ್ತಿಯ ವಿಚಾರ ತಿಳಿದಾಗ ಈ ವ್ಯಕ್ತಿ ಮಡಿಕೇರಿ ಕಡೆಯವರು ಅಂತ ಗೊತ್ತಾಗುತ್ತೆ ಹಿಂದೆ ಇವರು ಆರ್ಕೆಸ್ಟ್ರಗಳಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ ಆ ವ್ಯಕ್ತಿನ ನಾವೆಲ್ಲ ಸರಿಪಡಿಸಿದ ನಂತರ ನೋಡಿ ಈ ವ್ಯಕ್ತಿಯ ಈಗಿನ ಬದಲಾವಣೆ ಹೇಗಿದೆ ನಾವು ವೃದ್ಧಾಶ್ರಮ ಮಾಡಿ ಬರೀ ಊಟ ಕೊಟ್ಟರೆ ಮಾತ್ರ ಸಾಲದು ಅವರಲ್ಲೂ ಚೈತನ್ಯ ತರಬೇಕು ಅವ್ರನ್ನ ಬದಲಾವಣೆ ಮಾಡಬೇಕು ಆ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಇದಕ್ಕೆಲ್ಲ ನಿಮ್ಮಗಳ ಸಹಕಾರ ಆಶೀರ್ವಾದ ಎಲ್ಲ ಇರುತ್ತೆ ನೋಡಿ ಅವತ್ತು ಬಂದಾಗ ನೆಡಲಿಕ್ಕೆ ಆಗದಂಥ ಪರಿಸ್ಥಿತಿ ನಾವು ಅವತ್ತು ಆ ಪೊಲೀಸ್ನವ್ರಿಗೆ ಹೇಳಿದ್ವಿ ವಾಪಸ್ ಕರ್ಕೊ ಹೋಗಿ ನಮಗೆ ಇವರು ಬೇಡ ಅಂತ ಆದರೂ ಮಾನವೀಯತೆ ದೃಷ್ಟಿಯಿಂದ ಇಟ್ಕಂದ್ವಿ ಇನ್ನೇನು ಬದುಕದೇ ಇಲ್ಲ ಅಂದ್ಕೊಂಡಿದ್ವಿ ನಾವು ಅಂಥ ಪರಿಸ್ಥಿತಿ ಇದ್ದಂಥ ವ್ಯಕ್ತಿ ಇವತ್ತು ಯಾವ ರೀತಿಯಲ್ಲಿ ಬದಲಾವಣೆ ಆಗಿದ್ದಾರೆ ಇಷ್ಟೇ ಅಲ್ವ ಜಗದ ನಿಯಮ ಇಷ್ಟೋ ಪಾಪ ಕುಡ್ದು ಅಥವಾ ಇನ್ನೊಂದಾಗೋ ಹೀನಾಯ ಪರಿಸ್ಥಿತಿಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಇಷ್ಟು ಚೆನ್ನಾಗಿ ಬದಲಾಗಿದ್ದಾನೆ ಅಂದರೆ ಎಲ್ಲ ನಿಮ್ಮಂಥರ ಆಶೀರ್ವಾದ ಧನ್ಯವಾದಗಳು